ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸರ್ಕಾರದ ಸೌಲಭ್ಯವೇನೆ ಕಂಡಿಲ್ಲ ಇಲ್ಲೊಂದು ಗ್ರಾಮ ಗಾಂಧಿನಗರ ಅನ್ನುವಂತಹ ಗ್ರಾಮದ ಜನತೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾಕೆ ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ? ಬನ್ನಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ. ಸರ್ಕಾರದ ಸೌಲಭ್ಯವೇ ಕಾಣದಂತಹ ಗಾಂಧಿನಗರದ ಗ್ರಾಮದ ಜನತೆ ಬೆಳಕು ಇಲ್ಲದೆ ರಾತ್ರಿ ಇಡೀ ಕೂಡ ಕತ್ತಲೆಯಲ್ಲೇ ಇವರು ಭಯದಿಂದ ಬದುಕಬೇಕು. 10 ವರ್ಷದಿಂದ ಗುಡಿಸಲೆ ಗಾಂಧಿನಗರದ ಬಡ ಜನತೆಗೆ ಅರಮನೆ ಆಗೋಗಿದೆ. ಗಾಂಧಿನಗರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ದಲಿತರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಕೊರಟಗೆರೆಯ ಬುಕ್ಕಪಟ್ಟಣ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಗಾಂಧಿನಗರ ಇದು. ಈ ಗಾಂಧಿನಗರದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಡ ಜನರು ಒತ್ತಾಯಿಸ್ತಾ ಇದ್ದಾರೆ, ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಡಿ ಸ್ವಾಮಿ ಅಂತ. ಹಾಗೆ ಒಂದು ಬಹಿರಂಗ ಹೇಳಿಕೆಯನ್ನ ನೀಡ್ತಾರೆ. ದಯಮಾಡಿ ಜಿಲ್ಲಾಧಿಕಾರಿಗಳೇ, ಗ್ರಾಮ ವಾಸ್ತವ್ಯನ ಎಲ್ಲೆಲ್ಲೋ ಮಾಡೋದಲ್ಲ, ಬಂದು ಕೊರಟಗೆರೆಯಲ್ಲಿರುವಂತಹ ಈ ಒಂದು ಗಾಂಧಿನಗರದ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ವಾಸ್ತವ್ಯವನ್ನ ಮಾಡಿ ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಚಿರತೆ ಕರಡಿ ಕಾಟದಿಂದ ಗಾಂಧಿನಗರದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂತಂದ್ರೆ ರಾತ್ರಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಕತ್ಲು, ಕತ್ಲಲ್ಲಿ ಯಾವ ಕಾಡು ಪ್ರಾಣಿ ಬೇಕಾದ್ರೂ ದಾಳಿ ಮಾಡಬಹುದು. ಪ್ರತಿನಿತ್ಯ ಕೂಡ ಜೀವ ಭಯದಿಂದ ಅವರು ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌಲಭ್ಯ ವಂಚಿತ ಗಾಂಧಿನಗರ ಗ್ರಾಮದ ಜನರ ನೋವಿನ ಅಳಲು ಇದಾಗಿದೆ. ದಲಿತ ಕುಟುಂಬಗಳಿಗೆ ಮನೆ ನೀಡೋಕೆ ಗ್ರಾಮ ಪಂಚಾಯತಿ ಕೂಡ ಮೀನಾಮೇಷ ಎಣಿಸ್ತಾ ಇದೆ. 200ಕ್ಕೂ ಅಧಿಕ ಮತದಾರರಿರುವಂತಹ ಒಂದು ಗಾಂಧಿನಗರ ಗ್ರಾಮ, ಈ ಗ್ರಾಮಕ್ಕೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಹೋಗ್ತಾರೆ. ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು, ಒಂದು ಸೂರು ಕೂಡ ಇಲ್ಲ. ಈಗ ನಾವೆಲ್ಲ ಹೇಳ್ತೀವಲ್ಲ, ರಸ್ತೆ ಬದಿಯಲ್ಲಿ ಶೆಲ್ಟರ್ ಹಾಕೊಂಡಿರ್ತಾರೆ ಅಂತ, ಗುಡಿಸಲುಗಳು, ಆ ಥರದ ಗುಡಿಸಲಿನಲ್ಲಿ ಜನ ಬದುಕ್ತಾ ಇರುವಂಥದ್ದು. ನಾನಾ ಸ್ಕೀಮ್ಗಳಿದೆ, ನಾನಾ ರೀತಿಯ ಯೋಜನೆಗಳಿದೆ. ಸೆಂಟ್ರಲಿಂದ ಸ್ಟೇಟಿಂದ ಸಹಾಯಗಳನ್ನ ಕೊಡ್ತಾರೆ, ನಿರ್ಗತಿಕರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಆ ಥರದ ಯಾವುದೇ ಫೆಸಿಲಿಟಿ ಇಲ್ಲಿನ ಜನರಿಗೆ ಸಿಕ್ಕಿಲ್ಲ. 20ಕ್ಕೂ ಅಧಿಕ ಮನೆಗಳಲ್ಲಿ ಇಲ್ಲಿ ಭದ್ರತೆ ಅನ್ನೋದೇ ಮರೀಚಿಕೆ ಆಗೋಗಿದೆ. ಯಾಕಂದ್ರೆ ಗುಡಿಸಲಲ್ಲಿ ಅವರು ವಾಸ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಇದೆ. ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಸಲ್ಲಿಸಿ 8 ವರ್ಷ ಆದರೂ ಕೂಡ ಮನೆ ಸಿಕ್ಕಿಲ್ಲ ಅಂತಾರೆ ಅಲ್ಲಿನ ಗ್ರಾಮಸ್ಥರು. ಇದ್ದ ಒಂದು ಗುಡಿಸಲು ಸೀಮೆಎಣ್ಣೆ ದ್ವೀಪದಿಂದ ಸುಟ್ಟು ಹೋಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬಂದಿದೆ. ಸೊ ಆಬ್ವಿಯಸ್ಲಿ ಗುಡಿಸಲು ಅಲ್ಲಿ ದೀಪದ ಬೆಳಕೆ ಬೇಕು, ಕರೆಂಟ್ ಕೂಡ ಇಲ್ಲ. ಸೊ ಆಕಸ್ಮಿಕ ಬೆಂಕಿ ಅವಘಡಕ್ಕೂ ಕೂಡ ತುತ್ತಾಗಿದೆ ಆ ಗುಡಿಸಲು. 25 ವರ್ಷಗಳಾದರೂ ಕೂಡ ಈ ದಲಿತ ಕುಟುಂಬದ 10 ಸಮಸ್ಯೆಗಳು, ಅಲ್ಲಿರುವಂಥ ಒಂದು ಏರಿಯಾದಲ್ಲಿರುವಂತಹ ದಲಿತ ಕುಟುಂಬಗಳ ಸಮಸ್ಯೆಯನ್ನ ಕೇಳೋದಕ್ಕೆ ಯಾವೊಬ್ಬ ಅಧಿಕಾರಿ ಕೂಡ ಅತ್ತ ತಲೆ ಹಾಕ್ತಾ ಇಲ್ಲ ಅನ್ನುವಂಥದ್ದು ಅವರ ಅಳಲಾಗಿದೆ. 5 ವರ್ಷಗಿಂತ ಇಲ್ಲಿ ಗುಡ್ಲು ಕಟ್ಕೊಂಡಿರಲ್ಲ ಸರ್ ನಾವು. 5 ವರ್ಷಗಿಂತಲೂ ಇಲ್ಲಿ ಬಂದು ಏನು ನಮ್ಮ ಮೆಂಬರ್ಸ್ಗೂ ಹೇಳಿರು ಏನು ಕೇಳಿಲ್ಲ. ಅರ್ಜಿನ 2-3 ಸರಿ ಅರ್ಜಿ ಹಾಕಿದ್ವಿ ಪಂಚಾಯತಿಗೆ. ಸೀಮೆಣ್ಣೆ ಬುಡ್ಡಿ ಹಂಗು ತಪ್ಪದೆ ವೈರು ಹಾಕೊಂಡಿದ್ದು ಸರ್ ಬಂದು ಪಕ್ಕದಾಗೆಲ್ಲ ಹೇಳೋಗ್ಯವ್ರೆ ಹಾಕ್ಬಿಟ್ರಪ್ಪ ಈ ಥರ ಎಲ್ಲನ ಏನೋ ಕೇಳಿ ಹೇಳಿ ನಿಮ್ಮ ಈ ಪಂಚಾಯತಿ ಕಡೆಯಿಂದ ಇದು ಮಾಡ್ಕೋಬೇಕು ನೀವು ಅಂತ ಹೇಳಿರಿ ಸರ್. ಹೆಂಗಾಯ್ತು ಘಟನೆ ಇದು? ಈ ಘಟನೆ ದೀಪ ಚಿಕ್ಕದಿವ್ಸ ಕರೆಂಟ್ ಇಲ್ದಾಗ ಇವತ್ತು ಸುಟ್ಟಾದ್ಮೇಲೆ ವೈರ್ ಹಾಕೊಂಡಿದ್ವಿ. ಹೆಂಗ್ ಸುಟ್ಟೋಯ್ತದು? ದೀಪ ಹಚ್ಚಿಕ್ಕಿ ದಿವಸ ಅದಕ್ಕೆ ದೀಪ ಹಚ್ಚಿಕ್ಕಿ ಕತ್ಲಲ್ಲಿ ಇರ್ತೀವಿ ಅಂತ ಹೇಳಿ ಆತರ ಇದಾಗಿ ಇವತ್ತು ಗೌರಿ ಹಬ್ಬದ ದಿವಸ ಅಂತ ಹೇಳಿ ಸೀಮೆಣ್ಣೆ ಬುಡ್ಡಿ ಹಚ್ಕೊಂಡಿದ್ವು, ಅದಕ್ಕೋಸ್ಕರ ಸುಟ್ಟೋಗಿದೆ.
ಗುಡಿಸಲು ಪೂರ್ತಿ ಸುಟ್ಟೋಗಿದೆಯಾ? ಗುಡಿಸ ಪೂರ್ತಿ ಇಲ್ಲ ಸರ್, ಇಲ್ಲಿ ಒಂದು ಅರ್ಧ ಕನ ಸುಟ್ಟೋಗಿದೆ ಸರ್. ಏನೇನಾಗಿದೆ? ಬಟ್ಟೆ ಬರೆ ಎಲ್ಲ ಸುಟ್ಟೋಗಿದೆ ಸರ್, ರಾಗಿ ಒಂದು ಚೀಲ ರಾಗಿ ಬೆಂದೋಗಿದೆ ಸರ್. ಇದೆಲ್ಲ ನೆಂದೋಗಿದೆ. ಹೌದು ಸರ್, ಇದು ತ್ಯಾವ ಫುಲ್ ತ್ಯಾವ ಸರ್, ಹಿಂದೆ ಮನಿಕೊಂತೀವಿ ಸರ್, ಊದ್ರ ಹಾಕೊಂಡು ಒಳಗಡೆಗೆ. ಎಷ್ಟು ಕುಟುಂಬ ಇಲ್ಲಿ? ನಾವಿಬ್ರೆ ಗಂಡ ಹೆಂಡತಿ ಇಬ್ರೆ ಸರ್ ಇರೋದು. ಈಗ ಸದ್ಯಕ್ಕೆ ನಿಂತ ಗುಡಿಸಲು ಎಷ್ಟಿದೆ ಇಲ್ಲಿ? ಗುಡಿಸಲು ಇಲ್ಲಿ ಈಗ ಸದ್ಯಕ್ಕೆ ಮೂರನ್ನ ಇದಾವೆ ಸರ್. ಎಷ್ಟು ವರ್ಷದಿಂದ ಗುಡಿಸ್ಲಾಗ ಇದ್ದೀರಿ? ನಾನು 5 ವರ್ಷಗಂಟ ಇದ್ದೀನಿ ಸರ್. ಇಲ್ಲಿ ಇಲ್ಲ, ಏನ್ ಮಾಡ್ತಾರೆ ಈ ಕತ್ಲನಾಗ? ಕರೆಂಟ್ ಹೇಳ್ಕೊಂಡ್ರೆ ಅವ್ರ ಆಫೀಸ್ನರ್ ಬಂದು ಕರೆಂಟ್ ಆಫೀಸ್ನರ್ ಬಂದು ಅವ್ರು ಕಟ್ ಮಾಡ್ಕೊಂಡು ಅವ್ರ 5 ರೂಪಾಯಿ ಎಲ್ಲ ಬಾಚ್ಕೊಂಡು ನೆಟ್ಕ ಹೋಗ್ತಾರೆ. ಈಗ ಸೀಮೆಣ್ಣೆ ಬುಟ್ಟಿ ಹೆಚ್ಚಿಕೊಂಡು ಅವರು ಏನೋ ಒರ್ಸ್ಕೊಂತ ಹಬ್ಬ ಗುರಿ ಹಬ್ಬ ಅಂತ ಹೇಳಿ ಬುಟ್ಟಿ ಹೆಚ್ಚಿಕೊಂಡಿದ್ರು. ಈಗ ಬೆಂದು ಹೋಗಿ ಬಟ್ಟೆ ಬರೆ ಎಲ್ಲ ದಿವನಾಗಿವೆ. ಯಾರಿನ್ ಕೇಳ್ತಾರೆ ಸ್ವಾಮಿ ಅವ್ರನ್ನ? ಯಾರಿಗೆ ಹೇಳ್ಬೇಕು? ಮೆಂಬರ್ಗಳು ಕೇಳಿರಿ ಪಾಪ, ಅವ್ರು ತಾನೇ ಏನ್ ಮಾಡ್ತಾರೆ? ಮ್ಯಾಲಿಂದ ಅಧಿಕಾರಿಗಳು ಆರ್ಡರ್ ಮಾಡಿ ಕಳಿಸಿರ್ತಾನೆ ಅವ್ರು ಕೊಡೋದು. ಹೌದು, ಮ್ಯಾಗ್ಲಿಂದ ಅಧಿಕಾರಿಗಳು ಇದನ್ನ ಮಾಡುತ್ತ ಅವ್ರ ಮೆಂಬರ್ಗಳು ಏನ್ ಮಾಡ್ತಾರೆ ಹೇಳ್ರಿ? ಎಲ್ಲ ಜೋಪ್ ಐತೈತಿ. ಅವ್ರಿಗೆ ನಿಂತ್ಕೊಳಕ್ ಜಾಗಿಲ್ಲ, ಮನಿಕೆಮಕ್ ಜಾಗಿಲ್ಲ, ಹೂಕೊಂಡು ನಿಂತ್ಕೊಂಡು ವನವಾಸ ಬೀಳ್ತಾವಪ್ಪ ಆ ಪಾಠ ನೋಡಕ್ ಆಗಲ್ಲ. ಪಾಠ ಮನೆಲ್ಲ ಬಂದು ಸಿರ್ತಿ ಮ್ಯಾಕೆ ಹೊತ್ತೊಂದ್ ಕಡ್ಕೊಂಡೋಗೈತಿ. ಒಂದ್ 6,000 ರೂಪಾಯಿ ಬೇಡ ಅಂತ ಮ್ಯಾಕೆ ಬಂದ ಅದನ್ ಕಡ್ಕೊಂಡು ಕಡ್ದೋಗಿ ರಕ್ತ ಕುಡ್ದು ಹೋಗ್ಬಿಟ್ಟೈತಿ. ಅದನ್ನ ತಾಂಡಾಗಿ ಮಾರಿ ಹಾಕಿರು. ಏನ್ ಮಾಡ್ತಾರ? ಅದು ಗುಡಿಸ್ಲು ಅಲ್ಲಿಗೆ ಬಂದು ನುಗ್ತೈತಿ. ಇಲ್ಲಿ ಬಂದು ಮನ್ಸುನ್ ಏನಾನ ಮಾಡಿ ಹಾಕಿರಿ. ಏನ್ ಮಾಡ್ತೀರಾ? ಗಲಾಟಿ ಮಾಡ್ತಿದ್ದಂಗೆ ಒಡೋಗೈತಿ. ಒಂದ್ ರಾಸ್ಕತ್ರ ಒಂದ್ ಅಷ್ಟತ್ರ ಮ್ಯಾಕೆ ಬೆಂಕಿ ಎತ್ಕೊಂಡಾಗ ಯಾರು ಇರ್ಲಿಲ್ಲ ಸರ್. ಅತ್ತ ಇತ್ತ ಆಚೆ ಕಡೆಗೆ ಮ್ಯಾಕೆ ಜೀವದಿ ನೋಡಕ್ ಹೋಗ್ಯಾರ ಕಟ್ಟಾಕ್ ಪಟ್ಟಾಕೆ. ಅದು ಒತ್ಕೊಂಡ್ಬಿಟ್ಟೈತೆ ಆ ಕಡೆ ಮಗ್ಳು ಪೂತ ಇಂದ ಕಡೆಗೆ ಬೀರುಪಾರು ಎಲ್ಲ ಬೆಂದೋಗಿ ಬಟ್ಟೆ ಬರೀ ಎಲ್ಲ ಒಂದ್ ಇಕ್ಕಣಕ್ಕೂ ಇಲ್ಲ ಸರ್. ಅವ್ರಿಗೀಗ ಎಲ್ಲ ಬೆಂದೋಗ್ಯ ಇಕ್ಕಂಡ್ರೆ ಅವ್ರಿಗೆ ಬಟ್ಟೆ ಎಲ್ಲ ಬೆಂದೋಗಿ ಒಂದ್ ಚೀಲ ರಾಗಿನೂ ಬೆಂದೋಗ್ಯವೆ. ನಾವೇನ್ ಯಾರನ್ ಕೇಳ ನೀಡ್ರಿ, ಯಾರನ್ ಕೇಳ್ತಾ ಬಾವು. ಈಗ 5 ವರ್ಷಕ್ಕಿಂತ ಅವ್ರಿಗೆ ಗುಡ್ಲಾಗೆ 10 ವರ್ಷ ಗುಡ್ಲಾಗಿರೋ. 5 ವರ್ಷಕ್ಕಿಂತಲೂ ಬೇಕಾ ಸರ್ ಒಂದ್ ಮನೆ ಹಾಕಿ ಕೊಡಕ್ಕೆ? ಇನ್ನ ಒಂದ್ ಮನೆ ಅಲ್ಲಿ ನನ್ ತಮ್ಮಂದೊಂದ್ ಬಿದ್ದಾಯ್ತು, ಕೊಲ್ಲೆಲ್ಲ ಕವಿಸ್ಕೊಂಡೈತೆ. ಅದನ್ ನೋಡಿದ್ರೆ ಏನಂತೀರಾ ನೀವು? ಒಳಕ್ ಹೋಗಿ ಸರ್ಕಾರದ ಸೌಲಭ್ಯವನ್ನೇ ಕಾಣದೇ ಇರುವಂತಹ ಕೊರಟಗೆರೆಯ ಗಾಂಧಿನಗರದ ಸ್ಟೋರಿಯನ್ನ ನೀವು ಇವತ್ತು ನೋಡ್ತಾ ಇದ್ದೀರಾ. ಗುಡಿಸಲುಗಳಲ್ಲಿ ಜನ ಇವತ್ತಿಗೂ ಕೂಡ ವಾಸ ಮಾಡುವಂತಹ ಪರಿಸ್ಥಿತಿ ಇನ್ನೂ ಜೀವಂತವಾಗಿದೆ. ಜೊತೆಗೆ ಗುಡಿಸಲುಗಳನ್ನೆಲ್ಲ ತೆಗೆಸಿ ಅವ್ರಿಗೆ ಏನಾದರೂ ಒಂದು ತಾತ್ಕಾಲಿಕ ಶೆಲ್ಟರ್ ಅನ್ನ ಮಾಡುವಂತಹ ವ್ಯವಸ್ಥೆ ಕೂಡ ಮುಂದಾಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ನಾನಾಗಲೇ ಹೇಳಿದೆ, ರಾಜ್ಯ ಮತ್ತು ಕೇಂದ್ರದ ಹಲವಾರು ಸ್ಕೀಮ್ಗಳಿದೆ ನಿರ್ಗತಿಕರಿಗೆ, ನಿವಾಸ ಇಲ್ಲದವರಿಗೆ ಅಂತ. ಆ ಥರದನ್ನ ಇಲ್ಲಿನ ಜನತೆಗೆ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಯಾವೊಬ್ಬ ಅಧಿಕಾರಿ ಕೂಡ ಮಾಡಿಕೊಡ್ತಾ ಇಲ್ಲ. ಮತ್ತು ಗುಡಿಸಲುಗಳು ಆಕಸ್ಮಿಕ ಅಗ್ನಿ ಅವಘಡಗಳಕ್ಕೆ ಕೂಡ ತುತ್ತಾಗ್ತಾ ಇರೋದು ಇಲ್ಲಿ ಗಮನಿಸಬಹುದು. ಸೊ ಸೀಮೆಎಣ್ಣೆ ದೀಪವನ್ನು ಬಳಸಿ ಅವರು ಬೆಳಕನ್ನು ಕಾಣ್ತಾ ಇದ್ದಾರೆ. ಆ ಒಂದು ಸೀಮೆಎಣ್ಣೆ ದೀಪ ತಾಗಿ ಇಡೀ ಗುಡಿಸಲೇ ಸರ್ವನಾಶ ಆಗಿದೆ. ಅಷ್ಟಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಅವ್ರಿಗೆ ಏನಾದರೂ ಕಾಂಪನ್ಸೇಷನ್ ಕೊಡುವಂಥದ್ದು ಅಥವಾ ಬೇರೆ ನಿವಾಸಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು, ಯಾವುದೇ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕ್ತಾ ಇರುವಂಥದ್ದು ದಲಿತರಿಗೆ ಇಲ್ಲೆಲ್ಲೋ ಒಂದು ಕಡೆ ನಮಗೆ ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಇವರು ಮಾನ್ಯತೆಯನ್ನು ಕೊಡ್ತಾ ಇಲ್ಲ, ನಮಗೆ ಯಾಕೆ ಕೊಡಬೇಕಿರುವಂತಹ ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ. ಬೆಳಕು ಇಲ್ಲದೆ ರಾತ್ರಿ ಇಡೀ ಕತ್ತಲೆಯಲ್ಲಿ ಇಲ್ಲಿನ ಜನ ಭಯಭೀತರಾಗಿ ಬದುಕುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಜೊತೆಗೆ ಕಾಡು ಪ್ರಾಣಿಗಳ ಕಾಟ ಕೂಡ, ಕರಡಿ ಚಿರತೆಯಂತ ಕಾಡು ಪ್ರಾಣಿಗಳ ಕಾಟ ಕೂಡ ಇದೆ. ಹಾಗಾಗಿ ಹೇಗಪ್ಪ ನಿಭಾಯಿಸೋದು ಈ ಸಮಸ್ಯೆನ ಅನ್ನೋದೇ ಅಲ್ಲಿನ ಜನತೆಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಏನಿದು, ಎಷ್ಟು ವರ್ಷದಿಂದ ಈ ತರ ಸಮಸ್ಯೆಯಲ್ಲಿ ಬದುಕ್ತಾ ಇದ್ದಾರೆ ಜನ? ಅಧಿಕಾರಿಗಳು ಏನ್ ಹೇಳ್ತಾರೆ, ಬಂದಿದ್ದಾರಾ ಕನಿಷ್ಠ ಯಾರಾದ್ರೂ ಸ್ಥಳಕ್ಕೆ? ಮೇಡಮ್, ಇದು ಕೊಳಗೆರೆ ತಾಲೂಕಿನ ಬುಕ್ಕಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಬೆಟ್ಟದ ಬುಡದಲ್ಲಿರುವಂತಹ ಒಂದು ಗ್ರಾಮ ಗಾಂಧಿನಗರ ಅಂತ. ಈ ಗಾಂಧಿನಗರದಲ್ಲಿ ಸುಮಾರು 55 ಕುಟುಂಬ ವಾಸ ಇದ್ದಾರೆ. ವಾಸ ಎಲ್ಲ ಕೂಡ ದಲಿತ ಕುಟುಂಬಕ್ಕೆ ಸೇರಿರುವಂತವ್ರು. ಇಲ್ಲಿ ಹಳೆ ಮನೆಗಳು ಜಾಸ್ತಿ ಇದೆ, ಅಂದ್ರೆ 55 ಮನೆಗಳಾಗೆ ಸುಮಾರು 25-30 ಮನೆಗಳು ತುಂಬಾ ಹಳೆ ಮನೆಗಳು. 25-30 ವರ್ಷ ಆಗಿದೆ ಕಟ್ಟಿ. ಅದ್ರಲ್ಲಿ ಸುಮಾರು 25-30 ಮನೆ ಈಗಾಗಲೂ ಬಿದ್ದೋಗೋ ಮಟ್ಟದಲ್ಲಿ ಇದ್ದಾವೆ. ಮತ್ತಲ್ಲಿ ಸುಮಾರು ಒಂದು 8-10 ಗುಡಿಸಲಿದೆ, ಗುಡಿಸಲಲ್ಲಿ ವಾಸ ಇದಾರೆ ಜನ. ಆ ಗುಡಿಸಲಲ್ಲಿ ವಾಸ ಇರೋ ಜನ ನೋವು ಅಷ್ಟಿಷ್ಟಲ್ಲ. ಮೊನ್ನೆ ಒಂದು ಸೀಮೆಣ್ಣೆ ಬುಡ್ಡಿ ಬಿದ್ದೋಗಿ ಬೆಂಕಿ ಬಿದ್ದು ಗುಡಿಸಲು ಪೂರ್ತಿ ಅರ್ಧ ಭಾಗ ಸುಟ್ಟೋಗಿದೆ. ಮತ್ತೆ ಗುಡಿಸಲಿದ್ದ ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಒಂದ್ ಕಡೆ ಇದು ಗುಡಿಸಲು ವಾಸ ಇರುವಂತ ಮೂಲ ಸೌಕರ್ಯ ವಂಚಿತವಾಗಿ ವಾಸ ಇರುವಂತದಾದ್ರೆ, ಮತ್ತೊಂದ್ ಕಡೆಯಲ್ಲಿ ಕಾಡು ಪ್ರಾಣಿಗಳು ಕಾಟ ಜಾಸ್ತಿ ಆಗಿದೆ. ಕಾಡು ಪ್ರಾಣಿಗಳು ಕಾಟ ಜಾಸ್ತಿ ಆಗಿ ಬದುಕೋದಂಗೆ ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಜನ ಇದ್ದಾರೆ.
ಸೊ ಜನಗಳಿಗೆ ವೋಟಿಂಗ್ ಪವರ್ ಇದೆಯಾ ಅಲ್ಲಿ, ವೋಟಿಂಗ್ ಅಥಾರಿಟಿ ಇದೆಯಾ, ಅವ್ರೇನಾದ್ರೂ ಅಲ್ಲಿನ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡ್ತಾ ಇಲ್ವಾ ಸ್ಥಳೀಯ ಮಟ್ಟದಲ್ಲಿ? ಯಾಕಂತಂದ್ರೆ ಸಾಕಷ್ಟು ಯೋಜನೆಗಳಿದೆ, ನಿರಾಶ್ರಿತರಿಗೆ ಆಶ್ರಯವನ್ನ ಕಲ್ಪಿಸುವಂತಹ ಯೋಜನೆ ಇರೋದು ಕೂಡ ಎಲ್ರಿಗೂ ಗೊತ್ತದೆ. ಆದ್ರೆ ಯಾಕೆ ಅದು ಯಾವುದು ಕೂಡ ಇಲ್ಲಿನ ಜನಕ್ಕೆ ಬಳಕೆ ಆಗ್ತಾ ಇಲ್ಲ ಅಂತ ಮೂರ್ತಿ? ಅಲ್ಲೇ ಸ್ಥಳೀಯರಿಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯತಿ ಬುಕ್ಕಪಟ್ಟ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು 4-5 ಅರ್ಜಿಗಳು ಕೊಟ್ಟಿದ್ದಾರೆ. ಅರ್ಜಿಗಳು ಕೊಟ್ಟರು ಕೂಡ ಕಳೆದ 3 ವರ್ಷದಿಂದ SC/ST ಮನೆಗಳು ಬರ್ತಾ ಇಲ್ಲ, ಕಡಿಮೆ ಬರ್ತಿದೆ, ಬಂದ್ರು ಕಮ್ಮಿ ಬರ್ತಿದೆ. ಆ ಬುಕ್ಕಪಟ್ಟ ಗ್ರಾಮ ಪಂಚಾಯತಿಯಲ್ಲಿ ಶೇಕಡ 75% ಭಾಗ SC/ST ಸಮುದಾಯನೇ ವಾಸ ಇದ್ದಾರೆ. ಆ ವಾಸ ಇರೋದ್ರಿಂದ ಅಲ್ಲಿ ಜನರಲ್ ಮನೆ ಬರ್ತಿದೆ, SC/ST ಮನೆ ಬರ್ತಿಲ್ಲ ಅನ್ನೋದು ಅಲ್ಲಿರೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು PDO ಅವರ ಮಾಹಿತಿ. ಅಲ್ಲಿಂದ ಬಂದಿದ ಮಾಹಿತಿ ಪ್ರಕಾರ ಅವ್ರ ಮನೆ ಬರ್ತಿಲ್ಲ, ಅದಕ್ಕೆ ಶಾರ್ಟೇಜ್ ಆಗ್ತಿದೆ ಮನೆ ಅನ್ನೋದು ಪಂಚಾಯತಿಯ ಮಾಹಿತಿ. ಸೊ ಮುಂದೇನಾದ್ರೂ ಬೆಳವಣಿಗೆ ಕಾಣಬಹುದಾ ಅಂತ? ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ, ಜನ ಇಷ್ಟು ವರ್ಷದಿಂದ ಇಷ್ಟೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಯಾರಾದ್ರೂ ಇವ್ರ ನೆರವಿಗೆ ಬರ್ತಾರೆ ಅನ್ಸುತ್ತಾ ಮೂರ್ತಿ, ಅಥವಾ ಏನ್ ಇವ್ರು ಇನ್ನೂ ದಿಟ್ಟವಾಗಿ ಈ ವಿರುದ್ಧ ಪ್ರತಿಭಟನೆಗಳಿಗೆ ಕೂರ್ಬೇಕಾಗಬಹುದಾ? ಸನ್ಮಾನ್ಯ ಶಾಸಕರು ಅಲ್ಲಿಗೆ ಕಳೆದ 6 ತಿಂಗಳಿಂದ ಹೋಗಿದ್ರು, ಹೋದಾಗ್ಲೂ ಕೂಡ ಇದೇ ರೀತಿ ಮನವಿ ಮಾಡಿದ್ರು. ತಾಲೂಕ್ ಪಂಚಾಯತ್ ಇವಾಗ ಮತ್ತೆ PDO ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಿದ್ರು. ನೀಡದಾದ್ಮೇಲೆ ಅಲ್ಲಿ ಮನೆಗಳು ಮತ್ತೆ ಕೊಡೋ ಭರವಸೆ ನೀಡಿದ್ರು. ಮತ್ತೆ ಅದು ಭರವಸೆ ಅವ್ರು ನೀಡುದು ಕೂಡ ಗ್ರಾಮ ಪಂಚಾಯತಿ PDO ಆಗ್ಲಿ, ತಾಲೂಕ್ ಪಂಚಾಯತಿ ಯುವ ಆಗ್ಲಿ, ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಮತ್ತೆ ಪರಿಶೀಲನೆ ಅವ್ರಿಗೆ ಮನೆ ನೀಡೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತಾನೆ ಹೇಳ್ಬೋದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.